ಹಾಯ್ ಫ್ರೆಂಡ್ಸ್, ಸಂಪ್ರೀತಿ ರೆಸಿಪೀಸ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿದಿರೋ, ದಯವಿಟ್ಟು ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಗ ನಾನು ಹಾಕುವ ಎಲ್ಲ ವೀಡಿಯೋನು ಮೊದಲು ನೀವೇ ನೋಡ್ಬೋದು. ಬನ್ನಿ ಹಾಗಿದ್ದರೆ ಇವತ್ತಿನ ವೀಡಿಯೋ ಶುರು ಮಾಡುವ. ಇವತ್ತು ನಾನು ತುಳುನಾಡ ಸ್ಪೆಷಲ್ ಬ್ರೇಕ್ಫಾಸ್ಟ್ ಕುಚ್ಚಲಕ್ಕಿಯ ಪುಂಡಿ ಮತ್ತು ಸುಟ್ಟ ಮೆಣಸಿನಕಾಯಿ ಚಟ್ನಿ ಮಾಡ್ತಾಯಿದ್ದೇನೆ. ನೋಡಿ, ನಾನಿಲ್ಲಿ ಈ ಕಪ್ಪಲ್ಲಿ 2 ಕಪ್ಪು ಕುಚ್ಚಲಕ್ಕಿಯನ್ನು ರಾತ್ರಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದನ್ನೀಗ ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಅದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗುವ ತನಕ ಹೀಗೆ ಕೈಯಾಡಿಸ್ತಾ ಇರಬೇಕು. ಹಿಟ್ಟು ಉಂಡೆ ಆಗುವ ತನಕ, ನಮಗೆ ಕೈಯಲ್ಲಿ ಹಿಡಿದು ಉಂಡೆ ಮಾಡಲಿಕ್ಕೆ ಆಗುವ ತನಕ ಡ್ರೈ ಮಾಡಬೇಕು ಇದನ್ನು. ಈ ಹದಕ್ಕೆ ಬರಬೇಕು. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ. ಒಮ್ಮೆ ಚೆನ್ನಾಗಿ ಕೈಯಾಡಿಸಿಕೊಳ್ಳುವ. ಈಗ ಇದನ್ನು ಆರಲಿಕ್ಕೆ ಬಿಡುವ, ಸ್ವಲ್ಪ ತಣ್ಣಗಾಗಲಿ. ಇದು ಪುಂಡಿ ಮಾಡುವ ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಡುವ. ಇದರಲ್ಲಿ ನೀರು ಹಾಕಿ ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ. ನೋಡಿ, ಈಗ ಪುಂಡಿ ಮಾಡಿಕೊಳ್ಳುವ. ನಿಮಗೆ ಯಾವ ಹದಕ್ಕೆ ಬೇಕು ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ಆಯಿತು. ಈಗ ಕಡಿಮೆ ಇದನ್ನೆಲ್ಲ ಮಾಡೋದು. ನಾವು ಸಣ್ಣವರು ಇರುವಾಗೆಲ್ಲ ಅಮ್ಮ ಇದನ್ನೇ ಮಾಡ್ತಾಯಿದ್ರು. ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ, ಜಾಸ್ತಿ ಟೈಮ್ ಕೂಡ ಬೇಡ ಇದಕ್ಕೆ. ನೋಡಿ, ಕಡುಬು ರೆಡಿಯಾಗಿದೆ. ಈಗ ಪುಂಡಿ ಬೇಯಿಸುವ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುವ ಇದನ್ನು. ಈಗ ಅದಕ್ಕೊಂದು ಮುಚ್ಚಳ ಮುಚ್ಚಿಡುವ. ಒಂದು 20 ನಿಮಿಷ ಬೆಂದರೆ ಸಾಕಿದ್ದು. ಈಗ ಅದಕ್ಕೆ ಚಟ್ನಿ ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. 2 ಮೆಣಸು ತಗೊಂಡಿದ್ದೇನೆ. ನಾನಿಲ್ಲಿ ಕುಮಟೆ ಮೆಣಸು 2 ಸುಡ್ತಾ ಇದ್ದೇನೆ. ನೋಡಿ, ಹೀಗೆ ಸ್ಟವ್ ಮೇಲೆ ಸುಟ್ಟು ಮಾಡಿದರೆ ಒಳ್ಳೆ ಘಮ ಇರ್ತದೆ ಚಟ್ನಿ. ಒಮ್ಮೆ ಈ ಥರ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ತದೆ ನಿಮಗೆ. ಈಗ ಮಿಕ್ಸಿ ಜಾರಿಗೆ ಸುಟ್ಟ ಮೆಣಸು, ತುರಿದಿಟ್ಕೊಂಡ ತೆಂಗಿನ ತುರಿ ಹಾಕ್ತಾಯಿದ್ದೇನೆ. 1/2 ಸ್ಪೂನ್ನಷ್ಟು ಜೀರಿಗೆ ಹುಡಿ ಹಾಕ್ತಾಯಿದ್ದೇನೆ. ನೀವು ಜೀರಿಗೆಯೂ ಹಾಕಿಕೊಳ್ಬೋದು. ನಾನಿಲ್ಲಿ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ, ಸಣ್ಣ ತುಂಡು ಶುಂಠಿ ಹಾಕ್ತಾಯಿದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕಿಕೊಳ್ಳುವ. ಇದನ್ನೀಗ ಗ್ರೈಂಡ್ ಮಾಡಿಕೊಳ್ಳುವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ನಾನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಚಟ್ನಿ ಎಷ್ಟು ಹದ ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ನೋಡಿ, ಈಗ ಇದಕ್ಕೊಂದು ಒಗ್ಗರಣೆ ಹಾಕಿಕೊಳ್ಳುವ. ನಾನಿಲ್ಲಿ ಒಗ್ಗರಣೆ ಸೌಟು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನ್ನಷ್ಟು ಆಯಿಲ್ ಹಾಕಿಕೊಳ್ಳುವ. ಆಯಿಲ್ ಬಿಸಿಯಾಗುವಾಗ 1/2 ಸ್ಪೂನ್ನಷ್ಟು ಸಾಸಿವೆ ಹಾಕಿಕೊಳ್ಳುವ. ಸಾಸಿವೆ ಸಿಡಿಯುವಾಗ ಸ್ವಲ್ಪ ಉದ್ದಿನಬೇಳೆ ಹಾಕಿಕೊಳ್ತಾ ಇದ್ದೇನೆ. 1/2 ಸ್ಪೂನ್ನಷ್ಟು ಉದ್ದಿನಬೇಳೆ. ಆಮೇಲೆ 1 ಒಣಮೆಣಸು ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಇದಕ್ಕೊಮ್ಮೆ ಕೈ ಆಡಿಸಿಕೊಳ್ಳುವ. ಈಗ ಇದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕಿಕೊಳ್ಳುವ. ಸ್ವಲ್ಪ ಫ್ರೈ ಮಾಡಿ ಈಗ ಇಂಗು ಹಾಕಿಕೊಳ್ಳುವ. ಸ್ವಲ್ಪ ಇಂಗು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಳ್ಳುವ. ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿಕೊಳ್ಳುವ. ರುಚಿ ರುಚಿಯಾದ ಚಟ್ನಿಯು ರೆಡಿಯಾಯಿತು. ನೋಡಿ, ಪುಂಡಿಗೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ. ನೀವು ಒಮ್ಮೆ
ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೊಂದು ಮುಚ್ಚಳ ಮುಚ್ಚಿಡುವ. ಪುಂಡಿ ಕೂಡ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ನೋಡಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಸರ್ವ್ ಮಾಡುವ ಈಗ. ರುಚಿ ರುಚಿಯಾದ ಕುಚ್ಚಲಕ್ಕಿ ಪುಂಡಿ ಮತ್ತು ಚಟ್ನಿ ರೆಡಿಯಾಗಿದೆ. ಧನ್ಯವಾದಗಳು.